ಬ್ಲಡ್ ಡೊನೇಟ್ ಮಾಡಿದ್ದೆ. ಹೌದು, ಅದು ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದು ಯಾಕೆ ಅಂತಂದರೆ ಎಲ್ಲರಿಗೂ ಅದು ಇನ್ಸ್ಪೈರ್ ಆಗಲಿ, ಅದನ್ನು ಅಟ್ಲೀಸ್ಟ್ ಆ ಟ್ವೀಟ್ ನೋಡಿ ಎಲ್ಲರಿಗೂ ಓಕೆ ನಾನು ಡೊನೇಟ್ ಮಾಡ್ಬೋದಲ್ವಾ ಅಂತ ಒಂದು ಅನಿಸಿಕೆ ಎಲ್ಲರಿಗೂ ಬರಲಿ, ಇನ್ಸ್ಪೈರ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಟ್ವೀಟ್ ಮಾಡಿದೆ. ಬಟ್ ಐ ಆಮ್ ರಿಯಲಿ ಹ್ಯಾಪಿ, ಸಾಕಷ್ಟು ಫ್ಯಾನ್ಸ್ ಆಗಿರ್ಬೋದು, ನನ್ನ ಫಾಲೋವರ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಲ್ಲಿ ನಾನೆಲ್ಲ ರಿಪ್ಲೈ ನೋಡ್ತಾ ಇದ್ದೀನಿ ಅಥವಾ ಅವ್ರ ಫೋಟೋಸ್ ಸಮೇತ ಟ್ವೀಟ್ ಮಾಡಿದ್ದಾರೆ. ಸೊ ನಾನು ಬ್ಲಡ್ ಡೊನೇಟ್ ಮಾಡಿದ್ದೀನಿ ಇವತ್ತು ಅಥವಾ ನಾಳೆ ಹೋಗ್ತಾ ಇದ್ದೀನಿ ಅಂತ ರಿಪ್ಲೈಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ಸ್ಯಾಟಿಸ್ಫ್ಯಾಕ್ಷನ್ ನಾನು ನಿಜವಾಗ್ಲೂ ಹೇಳ್ಕೊಡೋಕ್ಕಾಗಲ್ಲ. ಯೂಶಲಿ ಟ್ವಿಟರಲ್ಲಿ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಈ ಥರ ಬ್ಲಡ್ ಬೇಕಾಗಿದೆ ಅಥವಾ ಯಾವುದೋ ಒಂದು ಆರ್ಗನ್ ಬೇಕಾಗಿದೆ ಅಂತ ಹಾಕಿದಾಗ ನಾವು ನಂಬಕ್ಕೆ ಹೋಗಲ್ಲ, ಇದು ನಿಜ ಇರ್ಬೋದಾ ಸುಳ್ಳ ಅಂತ ನಾವು ಆ ಥರ ಇರ್ತೀವಿ. ನಾನು ಅದೇ ಥರನೇ ಒಂದು ಟ್ವೀಟ್ ನೋಡಿದೆ, ಬಟ್ ಅವತ್ತು ನನಗೆ ಶೂಟಿಂಗ್ ಇರಲಿಲ್ಲ. ಸೊ ಒಂದು ಯಾವ ಹಾಸ್ಪಿಟಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಆ ಹಾಸ್ಪಿಟಲ್ ಕಡೆ ಹೋಗುವಾಗ ಓಕೆ ಈ ಥರ ಒಂದು ಲೇಡಿಗೆ ಡೆಲಿವರಿ ಆಗಿದೆ, ಇಬ್ಬರು ಟ್ವಿನ್ಸ್ ಹುಟ್ಟಿದ್ದಾರೆ, ಬಟ್ ಬ್ಲೀಡಿಂಗ್ ಸ್ಟಾಪ್ ಆಗ್ತಾಯಿಲ್ಲ, ಈ ಥರ ಓ ಪಾಸಿಟಿವ್ ಬ್ಲಡ್ ಬೇಕು ಅಂತೆಲ್ಲೂ ಓದಿದ್ದೆ. ಸೊ ಐ ಥಾಟ್ ಇದು ನಿಜಾನ ಸುಳ್ಳ, ಯಾಕೋ ಅದು ಟ್ವೀಟ್ ನೋಡಿದಾಗ ನನಗೆ ಇಟ್ ಮೂವ್ ಮೀ, ನನಗೆ ತುಂಬಾ ಒಂಥರ ಎಮೋಷ್ನಲ್ ಆಗಿ ಫೀಲ್ ಆಯಿತು. ಸೊ ನನ್ನ ಜೊತೆ ಹೋಗ್ತಾ ಇದ್ದಿದ್ದಂಥ ನನ್ನ ಫ್ರೆಂಡ್ನ ಕಳಿಸ್ದೆ ಹಾಸ್ಪಿಟಲ್ ಒಳಗೆ, ಕೇಳಿಸ್ದೆ ಹೌದು ತುಂಬಾ ಅರ್ಜೆಂಟಾಗಿ ಬೇಕಾಗಿದೆ, ಎಷ್ಟೇ ಬ್ಲಡ್ ನಮಗೆ ಬಂದರೂ ಕೂಡ ಅದು ಸಫಿಷಿಯಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಈ ಟ್ವೀಟ್ ನಿಜಾನೇ ಆಗಿದ್ರೆ ಎಷ್ಟು ಟ್ವೀಟ್ಸ್ನ ನಾವು ಇಗ್ನೋರ್ ಮಾಡ್ತೀವಿ ಅಲ್ವಾ, ಪ್ಲೀಸ್ ಡೋಂಟ್ ಇಗ್ನೋರ್. ಸೊ ಯಾವುದೋ ಒಂದೋ ಎರಡೋ ಸುಳ್ಳಾಗಿರ್ಬೋದು, ಬಟ್ ಸಾಕಷ್ಟು ನಿಜಾನೇ ಆಗಿರ್ಬೋದು. ಬ್ಲಡ್ ಅಥವಾ ಆರ್ಗನ್ಸ್ ಡೊನೇಟ್ ಮಾಡಿದ್ರೆ ಸಾಕಷ್ಟು ಜೀವಗಳು ಉಳಿತಾರೆ. ಸೊ ನಾನು ಬ್ಲಡ್ ಡೊನೇಟ್ ಮಾಡಿ ಬಂದಮೇಲೆ ಒಂದು 1 or 2 days ಬಿಟ್ಟು ನಾನು ಫೋನ್ ಮಾಡಿದೆ, ವಿಚಾರಿಸಿದೆ, ಮತ್ತು ನಮ್ಮ ಅಣ್ಣನ ಕೈಯಲ್ಲಿ ಕಾಲ್ ಮಾಡಿ ವಿಚಾರಿಸಿದೆ. ಸೊ ಮದರ್ ಆ್ಯಂಡ್ ಬೇಬೀಸ್ ಆರ್ ಸೇಫ್ ಅಂತ ಹೇಳಿದ್ರು. ಸೊ ಮದರ್ ಆ್ಯಂಡ್ ಬೇಬೀಸ್ ಸೇಫ್ ಆಗಿದ್ದಾರೆ ಅಂತ ಕೇಳಿದ್ದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ಅದು ಆ್ಯಕ್ಚುಲಿ ಇನ್ಸ್ಪೈರ್ ಮಾಡಿತು. ಫಸ್ಟ್ ಟೈಮ್ ಡೊನೇಟ್ ಮಾಡೋಕ್ಕೆ ಹೋದಾಗ ಭಯ ಆಯಿತು, ಓಕೆ ಅವರು ನೀಡಲ್ ಹಾಕ್ತಾರೆ, ನನ್ನ ಬ್ಲಡ್ ನೋಡಿದ್ರೇ ನನಗೆ ತಲೆ ತಿರುಗೋದು, ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸಸ್ ಇರುತ್ತೆ ನಮಗೆ. ಬಟ್ ಸ್ಟಿಲ್ ನಾವು ಬ್ಲಡ್ ಡೊನೇಟ್ ಮಾಡುವಾಗ ಭಯ ಆಯಿತು, ಬಟ್ ನನಗೆ ಆ ಒಂದು ಸಿಚುಯೇಷನಿಂದ ನಾನೇ ಇನ್ಸ್ಪೈರ್ ಆದೆ. ಸೊ ವೆನೆವರ್ ಪಾಸಿಬಲ್ ಯಾವಾಗ ಯಾರಿಗೆ ಬೇಕಾಗುತ್ತೋ ಸೊ ಅವಾಗ ಬ್ಲಡ್ ಡೊನೇಟ್ ಮಾಡ್ತೀನಿ ನಾನು ಕೂಡ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಎಲ್ಲರೂ ಪ್ಲೀಸ್ ಡೊನೇಟ್ ಮಾಡಿ, ಆ್ಯಂಡ್ ಅದರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು. ಥ್ಯಾಂಕ್ ಯು.